ಹಾಯ್ ಸ್ನೇಹಿತರೆ, ಹೇಗಿದ್ರ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸ್ ಅಲ್ಲಿ ಇವತ್ತೊಂದು ರುಚಿಯಾದ ಸ್ಪೆಷಲ್ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣವಾ. ಜೀಗುಜ್ಜೆಯ ದೋಸೆ ಮಾಡುವ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಜೀಗುಜ್ಜೆ ಆಗ್ತದೆ. ಸೊ ಆ ಜೀಗುಜ್ಜೆಯಿಂದ ಪೋಡಿ ಮಾತ್ರ ನೀವು ಮಾಡಿರ್ತೀರಾ, ಏನಾದರೂ ಒಂದು ಪದಾರ್ಥ ಪಲ್ಯ ಅಗಸಿ ಮಾಡಿರಬಹುದು. ಆದರೆ ಇವತ್ತು ನಾವು ರುಚಿಕರವಾದ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಇಲ್ಲಿ ನೋಡಿ, ಒಂದು ಲೋಟದಷ್ಟು ನೆನೆಸಿಟ್ಟ ಚೆನ್ನಾಗಿ ತೊಳೆದಂತಹ ದೋಸೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಸುಮಾರು 4ರಿಂದ 5 ದೋಸೆಗಳನ್ನು ರೆಡಿ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ನಷ್ಟು ಮೆಂತೆ ನೆನೆಸಿಟ್ಟದ್ದು, 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ನೆನೆಸಿಟ್ಟಂಥದ್ದು, 3ರಿಂದ 4 ಘಾಟಿ ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಹುಣಸೆಹಣ್ಣು, 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, 1 ಬೌಲ್ನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀರು ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡಿದ್ದೇನೆ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರು, ಅರಶಿನ ಪುಡಿಯನ್ನು ಈಗ ಹಾಕ್ತಾ ಇದ್ದೇನೆ, 1/4 ರಿಂದ 1/2 ಟೇಬಲ್ ಸ್ಪೂನ್ನಷ್ಟು. ಸ್ನೇಹಿತರೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡ್ಕೊಳ್ಳಿ. ಜೀಗುಜ್ಜೆಯನ್ನು ಆಲ್ರೆಡಿ ನಾನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕ್ಕೊಂಡಿದ್ದೇನೆ. ತೆಳುವಾದ ಪೀಸ್ಗಳನ್ನು ಮಾಡ್ಕೊಂಡಿದ್ದೇನೆ ನೋಡಿ. ಇದನ್ನು ಈಗ ಈ ರೆಡಿ ಮಾಡಿಟ್ಟಂಥ ಹಿಟ್ಟೇನಿದೆ ಅದರಲ್ಲಿ ಡಿಪ್ ಮಾಡಿಕೊಂಡು ತವಕ್ಕೆ ಒಂದೊಂದಾಗಿ ಹಚ್ಚುತ್ತಾ ಇದ್ದೇನೆ, ಇಡ್ತಾ ಇದ್ದೇನೆ. ನೋಡಲಿಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಅದು ಅಲ್ಲದೆ ಉಪ್ಪು ಹುಳಿ ಖಾರ ಎಲ್ಲ ಇರುವ ದೋಸೆ ಆದ್ದರಿಂದ ಮಕ್ಕಳು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಯಾವತ್ತೂ ಪೋಡಿ ಮಾತ್ರ ಮಾಡಿರ್ತೀರಾ ನೀವು, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಟ್ರೈ ಮಾಡ್ಕೊಳ್ಳಿ. ಅಲ್ಲಲ್ಲಿ ಬ್ಯಾಟರನ್ನು ಸ್ಪ್ರೆಡ್ ಮಾಡಿಕೊಂಡೆ, 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ತೆಂಗಿನೆಣ್ಣೆಯು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಮುಚ್ಚಳವನ್ನು ಮುಚ್ಚಿ ಹೊಂಬಣ್ಣಕ್ಕೆ ಬರುವವರೆಗೆ ಒಂದು ಬದಿ ಬೇಯಿಸ್ಕೊಂಡೆ, ನಂತರ ತಿರುವಿ ಹಾಕ್ಕೊಂಡು ಎರಡೂ ಬದಿಯನ್ನು ಬೇಯಿಸ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಬೆಣ್ಣೆ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅದ್ಭುತವಾದ ತಿಂಡಿಗೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.